ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ವೀಕ್ಷಕರೇ ನಾನು ಇವತ್ತು ಒಂದೂವರೆ ಕೆ ಜಿಯಷ್ಟು ಶಂಕರಪಾಳಿ ಯಾವ ರೀತಿ ಮಾಡ್ಕೋಬೋದು ಯಾವ ರೀತಿ ಬಿಸ್ಕೆಟ್ ಥರ ಬರುತ್ತೆ ಮತ್ತು ಎಷ್ಟು ಪೊಳ್ಳಾಗಿರುತ್ತೆ ಮತ್ತು ಎಷ್ಟು ದುಪ್ಪಟ್ಟು ಉಬ್ಬಿರುವಂಥ ಶಂಕರಪಾಳಿ ನೀವು ಕೂಡ ಈ ಕೆ ಗಟ್ಟಲೆ ಮಾಡೋದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೋಬೋದು ನಿಮಗೂ ಕೂಡ ಮಾಡ್ಕೊಳ್ಳೋರಿಗೆ ಈಸಿ ಆಗುತ್ತೆ ಹಾಗಿದ್ರೆ ನೋಡೋವಂಥ ಮೆಜರ್ಮೆಂಟ್ ಕೂಡ ನಾನು ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಗ್ಲಾಸ್ನಲ್ಲಿ ಅಳತೆ ಮಾಡಿ ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಜಲಿಸಿರುವಂಥದ್ದು ತೊಗೊಳ್ಳಿ ಇವಾಗ ಒಂದು ಗ್ಲಾಸ್ ಹಾಕದೆ ಎರಡು ಗ್ಲಾಸ್ ಹಾಕಿದ್ದೀನಿ ಇದು ಮೂರನೇ ಗ್ಲಾಸು ಗ್ಲಾಸ್ ಕೂಡ ಜಾಸ್ತಿ ಮತ್ತು ತುಂಬಬಾರ್ದು ಅಷ್ಟೇ ನಾರ್ಮಲಿ ತುಂಬ್ಕೊಂಡು ಹಾಕೊಳ್ಳಿ ಇದು ನಾಲ್ಕನೇ ಗ್ಲಾಸು ಇದು ಐದನೇ ಗ್ಲಾಸು ಮತ್ತು ಇದು ಆರನೇ ಗ್ಲಾಸು ನಾನು ಒಂದೂವರೆ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಆರು ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಈ ರೀತಿ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಗಾರಿ ಮಾಡಬೇಕು ಮತ್ತು ಈ ಕಡೆ ಒಂದು ಬೌಲ್ ತೊಗೊಂಡು ಇವಾಗ ಸಕ್ಕರೆ ಮೆಜರ್ಮೆಂಟ್ ಮಾಡೋಣ ಸಕ್ಕರೆ ನೋಡಿ ನಾನು ಒಂದೂವರೆ ಗ್ಲಾಸಷ್ಟು ಹಾಕಿದ್ದೀನಿ ಕರೆಕ್ಟಾಗಿ ರುಚಿ ಆಗುತ್ತೆ ನಿಮಗೆ ರುಚಿ ಕಡಿಮೆ ಜಾಸ್ತಿ ಇದ್ದರೆ ಸ್ವಲ್ಪ ಹಾಕೋಬೋದು ಜಾಸ್ತಿ ಕೂಡ ಅದಕ್ಕೆ ಸಕ್ಕರೆ ಹಾಕಿದ್ವಿ ಅಂದರೆ ಏನಾಗುತ್ತೆ ಅಂದರೆ ಅದು ಕರ್ಗೋಗುತ್ತೆ ಅದಕ್ಕೋಸ್ಕರ ಸಕ್ಕರೆ ಕರೆಕ್ಟಾಗಿ ನಾರ್ಮಲಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಅರ್ಧ ಬಟ್ಲಷ್ಟು ತುಪ್ಪ ಮತ್ತು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಇದು ಕುದಿಯೋಕ್ಕೆ ಬಿಡೋಣ ಅಂದರೆ ಸಕ್ಕರೆ ಕರಗಬೇಕು ಅಷ್ಟೇ ನೋಡಿ ಜಾಸ್ತಿ ಏನು ಜಾಸ್ತಿ ಪಾಕ ಬರುವಂಥದ್ದು ಏನಿಲ್ಲ ಅವಶ್ಯಕತೆ ಇಲ್ಲ ನಾರ್ಮಲಿ ಸಕ್ಕರೆ ಕರಗಬೇಕು ಇವು ನೀರು ಬದಲಾಗಿ ಹಾಲು ಕೂಡ ತಗೋಬೋದು ನಿಮ್ಗೆ ಇಷ್ಟ ಇದ್ದರೆ ಇವಾಗ ನೋಡಿ ನಾನು ಇವಾಗ ತುಪ್ಪ ಸಕ್ಕರೆ ಎಲ್ಲನೂ ಕೂಡ ಕರಗಿಸ್ಕೊಳ್ತೀನಿ ಜಾಸ್ತಿ ಕೂಡ ಸಕ್ಕರೆ ಪಾಕದ ರೀತಿ ಏನಾಗಬಾರ್ದು ನಾರ್ಮಲಿ ಸಕ್ಕರೆ ಕರಗಿರಬೇಕು ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಿಷ್ಟು ಸಕ್ಕರೆ ಎಲ್ಲ ಕರಗಿರೋದು ನೋಡಿ ಇಷ್ಟ ಆದರೆ ಸಾಕಾಯಿತು ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಒಂದು ಹತ್ತು ನಿಮಿಷದವರೆಗೂ ತಣ್ಣಗಾಗೋದಕ್ಕೆ ಬಿಡಿ ಇವಾಗ ಇದಕ್ಕೆ ಆರು ಗ್ಲಾಸಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು ಗ್ಲಾಸಷ್ಟು ಚಿರೋಟಿ ರವೆ ಫುಲ್ಸೆ ಸಣ್ಣ ಇರುವಂಥ ರವೆ ತೊಗೊಳ್ಳಿ ಇಲ್ಲಾಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ಸಣ್ಣ ಮಾಡ್ಕೊಂಡು ತೊಗೊಳ್ಳಿ ಇವಾಗ ಇದಕ್ಕೆ ನಾನು ಏಲಕ್ಕಿ ಪೌಡರು ಮತ್ತು ಹಾಗೆ ಸ್ವಲ್ಪ ಜಾಜಿಕಾಯಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಇದು ಇಷ್ಟು ಕೂಡ ಹಾಕ್ಕೊಂಡ್ಮೇಲೆ ಒಂದು ಸರ್ತಿ ಎಲ್ಲ ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಜಾಜಿಕಾಯಿ ಈ ರೀತಿ ಸ್ವಲ್ಪ ತುರಿಯೋದ್ರಿಂದ ತುರಿದು ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಇದೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡೆ ಮತ್ತು ಇದು ಸ್ವಲ್ಪ ತಣ್ಣಗಾಗಿರೋದು ನೋಡಿಕೊಂಡು ನಾನು ಇವಾಗ ಹಿಟ್ಟಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟಲ್ಲಿ ಹಾಕ್ಕೊಳ್ತಾ ಕಲಿಸ್ತಾ ಬರಬೇಕು ಒಮ್ಮೆಗೆ ಮಾತ್ರ ಹಾಕಿ ಕಲಿಸ್ಬೇಡಿ ಯಾಕಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅಂದರೆ ಚೆನ್ನಾಗಿ ಪರ್ಫೆಕ್ಟಾಗಿ ಹಿಟ್ಟಿನ ಹದ ಬರಬೇಕು ಅಲ್ಲಿವರೆಗೂ ಕಲಿಸ್ಕೋಬೇಕು ಇವಾಗ ನೋಡಿ ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಶಂಕರ ನೋಡಿ ಕರೆಕ್ಟಾಗಿ ಬರುತ್ತೆ ಇವಾಗ ಹಿಟ್ಟು ಕೂಡ ಎಲ್ಲನೂ ಕೂಡ ಕಲಸ್ಕೊಂಡು ತೊಗೊಂಡೆ ಈ ರೀತಿ ಗಟ್ಟಿಯಾಗಿ ಚೆನ್ನಾಗಿ ಕಲ್ ಕಲಸ್ಕೊಂಡು ತಗೊಂಡಿರೋಂಥ ಹಿಟ್ ರೆಡಿ ಆಯಿತು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಇವಾಗ ಒಂದು ಬೌಲಲ್ಲಿ ತೆಗೆದು ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಅಲ್ಲಿ ರಶ್ ಮಾಡೋಕ್ಕೆ ಬಿಟ್ಟು ಅಂದರೆ ಚೆನ್ನಾಗಿ ಹಿಟ್ಟಿನ ಉಳ್ಳೆ ರೆಡಿ ಆಗುತ್ತೆ ಇವಾಗ ಒಂದು ಹತ್ತು ನಿಮಿಷ ನಾನು ಬಿಟ್ಟಿದ್ದೆ ಹತ್ತು ನಿಮಿಷ ಆದ್ಮೇಲೆ ದೊಡ್ಡ ದೊಡ್ಡ ಸೈಜ್ ಉಳ್ಳೆ ತೊಗೋಬೇಕು ಒಂದು ನೋಡಿ ಒಂದು ಮೂರು ಚಪಾತಿ ಅಷ್ಟು ಅಷ್ಟು ಉಳ್ಳೆ ತೊಗೊಂಡ್ರು ಏನು ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಉಳ್ಳೆ ದೊಡ್ಡ ಸೈಜ್ ತೊಗೊಳ್ಳಿ ಆಮೇಲೆ ಸ್ವಲ್ಪ ಕೆಳಗಡೆ ಈಗ ಲಟ್ಟಿಸೋದು ಮನೆಗೆ ಸ್ವಲ್ಪ ತುಪ್ಪ ಸವರಿ ನಾವು ಲಟ್ಟಿಸ್ಕೋಬೋದು ಇಲ್ಲ ಹಾಗೆ ಕೂಡ ಲಟ್ಟಿಸ್ಕೋಬೋದು ನಾನು ಸ್ವಲ್ಪ ತುಪ್ಪ ಸವ್ರಿದ್ದೀನಿ ಮೆತ್ಕೋಬಾರ್ದು ಅಂತ ಸ್ವಲ್ಪ ಈ ರೀತಿ ತುಪ್ಪ ಸವರಿ ಚೆನ್ನಾಗಿ ಶಂಕರಪಾಳಿ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಬೇಕಾಗುತ್ತೆ ನಾವು ಎಷ್ಟು ಸೈಜ್ ತೆಳ್ಳ ಲಟ್ಟಿಸ್ಕೊಂಡ್ವಿ ಅಂದರೆ ಶಂಕರಪಾಳಿ ತೆಳ್ಳಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ಇವಾಗ ನಾನು ಲಟ್ಟಿಸ್ಕೊಂಡು ಆಯಿತು ಇಷ್ಟೇ ಸೈಜಲ್ಲಿರೋ ಮತ್ತು ಜಾಸ್ತಿ ಕೂಡ ದೊಡ್ಡದು ಮಾಡ್ಕೋಬಾರ್ದು ಸಣ್ಣ ಸೈಜಷ್ಟು ಲಟ್ಟಿಸ್ಕೊಂಡು ನೀವಾಗ ಈ ರೀತಿ ಗೀಚೋ ಅಂತ ಚಾಕು ಇರೋವಂಥಲ್ಲ ಅದು ಚಾಕು ಸೈಜಿಂದ ಕೂಡ ಕಟ್ ಮಾಡ್ಕೊಬೋದು ಈ ರೀತಿ ಚಮಚ ಸಿಗುತ್ತೆ ಚಮಚದಿಂದ ಕೂಡ ಕಟ್ ಮಾಡ್ಕೊಬೋದು ಶಂಕರಪಾಳಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಶಂಕರಪಾಳಿ ಕಟ್ ಮಾಡೋದು ಮತ್ತು ಖರ್ಸಿಗೆ ಜೊತೆಗೆ ಕಟ್ ಮಾಡೋವಂಥ ಚಿಕ್ಕ ಸಿಗುತ್ತೆ ಚಮಚ ಆ ಚಮಚದಿಂದ ಕಟ್ ಮಾಡ್ತಾ ಇದೀನಿ ನೋಡಿ ಎಷ್ಟು ದಪ್ಪ ಸೈಜಷ್ಟು ನಾನು ಕಟ್ ಮಾಡಿದ್ದೀನಿ ಅಂತ ಇವಾಗ ನೋಡಿ ಚಾಕುವಿಂದ ಕೂಡ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಎರಡೂ ಕೂಡ ಒಂದೇ ನೋಡಿ ನೋಡಿ ಈ ಸೈಜಷ್ಟು ಕಟ್ ಮಾಡ್ಕೊಂಡು ಅಂದರೆ ಉಬ್ಬಿದ ಮೇಲೆ ದುಪ್ಪಟ್ಟು ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸ್ವಲ್ಪ ದಪ್ಪ ಪ್ರಮಾಣದಲ್ಲಿ ನಾವು ಲಟ್ಟಿಸ್ಕೊಬೇಕು ನೋಡಿ ಈ ಸೈಜಷ್ಟು ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದೆಲ್ಲ ಕೂಡ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಒಂದು ತಟ್ಟೆಯಲ್ಲಿ ಎಲ್ಲನೂ ಕೂಡ ತೆಗೆದಿಟ್ಕೋಬೇಕು ಮತ್ತು ಇದೇ ಥರವಾಗಿ ಒಂದು ದೊಡ್ಡ ಸೈಜಷ್ಟು ಉಳ್ಳೆ ತೊಗೊಂಡು ಅದು ಕೂಡ ಆಗಿ ಲಟ್ಟಿಸ್ಕೋಬೇಕು ಮತ್ತು ಈ ಕಡೆ ಬಿಸಿ ಬಿಸಿ ಎಣ್ಣೆ ಕಾದಿರೋ ಎಣ್ಣೆಯಲ್ಲಿ ನಾವೀಗ ಹಾಕ್ಕೊಂಡಿದ್ದೀನಿ ಹಾಕಿದ ತಕ್ಷಣ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಒಳಗಡೆ ತನಕ ಕ್ರಿಸ್ಪಿ ಹಾಕೋವರೆಗೂ ಫ್ರೈ ಮಾಡ್ಕೊಳ್ತೀವಲ್ಲ ಆವಾಗಲೇ ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಗಡಿಬಿಡಿಯಲ್ಲಿ ಫ್ರೈ ಮಾಡಿದೀವಿ ಅಂದರೆ ಏನಾಗುತ್ತೆ ಅಂದರೆ ಮೇಲುಗಡೆ ಭಾಗ ಮಾತ್ರ ಕೆಂಪು ಆಗುತ್ತೆ ಒಳಗಡೆ ತನಕ ಚೆನ್ನಾಗಿ ಉಬ್ಬೋದಿಲ್ಲ ಹಾಗಾಗಿ ಹೇಳ್ತಾ ಸಣ್ಣ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಬೇಡಿ ಸಣ್ಣ ಇಟ್ಕೊಂಡು ಧೀರವಾಗಿ ಕರಿತೀವಲ್ಲೋ ಆವಾಗಲೇ ಶಂಕರಪಾಳಿ ತುಂಬನೇ ಕುಸುರು ಆಗಿ ಬರುತ್ತೆ ಮತ್ತು ಬಾಯಲ್ಲಿ ಇಟ್ಟರೆ ಕರ್ಗೋಗೋ ರೀತಿ ಇರುತ್ತೆ ಬಿಸ್ಕಿಟ್ ಯಾವ ರೀತಿ ತಿಂತೀವಲ್ಲ ಅದೇ ಥರವಾಗಿ ನಮ್ಮ ಕಡೆ ಮಾತ್ರ ಮಹಾರಾಷ್ಟ್ರೀಯನ್ ಪದ್ಧತಿಯಲ್ಲಿ ಹೇಳ್ತೀನಿ ಚಹಾ ಜೊತೆಗೆ ತಿಂದರೆ ತುಂಬ ಸಕ್ಕತ್ತಾಗಿರುತ್ತೆ ಖಂಡಿತವಾಗಿ ಚಹಾ ಜೊತೆಗೆ ಕೂಡ ತಿನ್ಬೋದು ಇವಾಗ ನೋಡಿ ಇನ್ನೊಂದು ಕೂಡ ನಾನು ಬಿಲ್ಲೆಯಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಅದು ಕೂಡ ಸೇಮ್ ರೀತಿಯೇ ಕಟ್ ಮಾಡ್ಕೊಂಡು ತಗೊಳ್ತೀನಿ ಇವಾಗ ನೋಡಿ ಎಷ್ಟು ಸೈಜಲ್ಲಿ ಲಟ್ಟಿಸ್ಕೋಬೇಕಂತ ಅದು ಕೂಡ ತೋರಿಸ್ತೀನಿಲ್ಲ ಅದೇ ಥರವಾಗಿ ಲಟ್ಟಿಸ್ಕೊಂಡು ಈಗ ನೋಡಿ ಸೈಡಿಗೆಲ್ಲ ತೆಗಿಬೇಕಪ್ಪ ಮತ್ತೆ ಅದು ಲಟ್ಟಿಸ್ಕೋಬೇಕಂತ ಯೋಚನೆ ಮಾಡೋರಿಗೆ ಈ ಥರ ಕೂಡ ನಾವು ಸೈಡಿಗೆ ಬಂದರೂ ಕೂಡ ಬರಲಿ ಅದು ಕೂಡ ಚಿಕ್ಕ ಚಿಕ್ಕ ಶಂಕರಪಾಳಿ ಆದರೂ ಕೂಡ ಪರವಾಗಿಲ್ಲ ಅದು ಕೂಡ ಲಟ್ಟಿಸ್ಕೊಂಡಿರೋದು ಕಟ್ ಮಾಡ್ಕೊಬೋದು ಇದು ಕೂಡ ನಾನು ಎಲ್ಲನೂ ಕೂಡ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲಿ ಕೂಡ ಎಲ್ಲ ವಿಧ ವಿಧವಾಗಿ ಪದಾರ್ಥಗಳು ಮಾಡಿರ್ತೀರ ಶಂಕರಪಾಳಿ ಕೂಡ ಇದ್ದೇ ಇರುತ್ತೆ ಅದಕ್ಕೂ ಹೇಳ್ತಾ ಇದೀನಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ಮಾಡ್ಕೊಳ್ಳೋರಿಗೆ ತುಂಬ ಆಗುತ್ತೆ ಸ್ವಲ್ಪ ಪ್ರಮಾಣ ಮಾಡ್ಕೊಳ್ಳೋರಿಗೆ ಕ್ವಾಂಟಿಟಿ ಮಾತ್ರ ಸ್ವಲ್ಪ ತೊಗೋಬೋದು ಇವಾಗ ನೋಡಿ ಇದು ಶಂಕರಪಾಳಿ ಚೆನ್ನಾಗಿ ಕಲರ್ ಧೀರವಾಗಿ ಕರೆದಿದ್ದೀನಿ ಒಂದು ಮಧ್ಯೆ ಜಾಲಡಿಯಲ್ಲಿ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿರೋದಂತ ನೋಡಿ ಇದೇ ಪ್ರಮಾಣದಲ್ಲಿ ಎಲ್ಲನೂ ಕೂಡ ಕರೆದು ತೊಗೊಂಡಿರೋಂಥ ಶಂಕರಪಾಳಿ ರೆಡಿ ಆಯ್ತು ನೋಡಿ ಯಾಕೆ ತಡ ಮಾಡ್ತೀರಾ ನಿಮ್ಮ ಮನೇಲಿ ಕೂಡ ಈ ದೀಪಾವಳಿ ಹಬ್ಬಕ್ಕೆ ಈ ಥರ ಶಂಕರಪಾಳಿ ತಿಂದು ನೋಡಿ ಮಾಡ್ಕೊಂಡು ನೋಡಿ ನನ್ನ ನನ್ನೆಲ್ಲ ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ